ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋಧವರ್. ಈಗಾಗಲೇ ಸಂಸತ್ನಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ, ಬಜೆಟ್ನಲ್ಲಿ ಯಾವ ರೀತಿಯ ಚರ್ಚೆ ನಡೀತಾ ಇದೆ ಎಲ್ಲರೂ ನೀವು ನೋಡ್ತಾ ಇದ್ದೀರಿ, ಪ್ರಜ್ಞಾವಂತರಿದ್ದೀರಿ. ಏನು ಯಾಕೆ ಇದೆಲ್ಲ ಚರ್ಚೆ ಜೋರಾಗ್ತಾ ಇದೆ? ಜೊತೆಗೆ ವಿರೋಧ ಪಕ್ಷದ ನಾಯಕ ಹೊಸ ರೂಪದಲ್ಲೇ ಈಗಾಗಲೇ ಹಲವು ಸಲ ಹೇಳಿದ್ದೀವಿ ಮಾತನ್ನು, ಹಳೆಯ ಕಾಂಗ್ರೆಸ್ಸಿಗನಲ್ಲದೆ ಹೊಸ ರೀತಿಯ ಚಿಂತಕನಾಗಿ ಇದನ್ನು ಲೆಫ್ಟ್ ರೈಟ್ ಅನ್ನೋಕ್ಕಿಂತಲೂ ಲೆಫ್ಟ್ ಪವರು ವಾಮವಾದಿ ಅದು ಎಲ್ಲ ಅದು ಹೇಳಲಾರದ ಸಹಜವಾಗಿ ಈ ದೇಶದ ಪರಿಸ್ಥಿತಿಯನ್ನು ಅರ್ಥಕೊಂಡಂತಹ ಒಬ್ಬ ವ್ಯಕ್ತಿ ಇವತ್ತು ಮಾತಾಡ್ತಾ ಇದ್ದಾರೆ. ಅದು ರಾಹುಲ್ ಗಾಂಧಿ ಹೆಸರಿನಲ್ಲಿ ಇರ್ಬೋದು, ಪರಿವಾರವಾದ ಇರ್ಬೋದು ಆರೋಪ ಅವ್ರ ಮೇಲೆ, ಕಾಂಗ್ರೆಸ್ಸಿನ 60 ವರ್ಷಗಳ ದುರಾಡಳಿತ ಅವ್ರ ಬೆನ್ನಿಗಿರ್ಬೋದು, ಇಲ್ಲಂತಲ್ಲ. ಅದನ್ನು ಅಲ್ಲಗಳಲಿಕ್ಕೆ ಆಗೋದೂ ಇಲ್ಲ, ಇತಿಹಾಸವನ್ನು ತಳ್ಳಿ ಹಾಕಲಿಕ್ಕಾಗೋದಿಲ್ಲ, ಸತ್ಯ ಅದು. ಆದರೆ ವರ್ತಮಾನದಲ್ಲಿ ಅವ್ರು ಏನಿದ್ದಾರೆ ಅದು ಮುಖ್ಯದ. ಕೊಲೆಗಳಿಗೆ ನಮಗೆ ಕೊಲೆಗಳಿಗೆ ಆಗುವಂತಿಲ್ಲ, ವೇಶ್ಯ ಮಗಳು ವೇಶ್ಯ ಆಗುವಂತಿಲ್ಲ, ದುಷ್ಟರ ಮಗಳು ದುಷ್ಟ ಆಗುವಂತಿಲ್ಲ, ಒಳ್ಳೆಯವರಾಗ್ಬೋದಲ್ಲ. ಆ ನೆಲೆಯಲ್ಲಿ ನಾವು ಇವತ್ತು ರಾಹುಲ್ ಗಾಂಧಿ ಅವ್ರು ನೋಡಬೇಕಾಗಿದೆ. ಈ ಮಾತನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಅದನ್ನು ಟೀಕೆ ಮಾಡ್ತಾ ಇರ್ತಾರೆ, ನಿಮ್ಮ ರಾಜ್ಯಗಳಲ್ಲಿ ಹೇಳಿದಪ್ಪ ಇದು ಅದಾನಿ ಬಗ್ಗೆ ಟೀಕೆ ಮಾಡ್ತೀರಿ, ಅಂಬಾನಿ ಬಗ್ಗೆ ಟೀಕೆ ಮಾಡ್ತೀರಿ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತೀರಿ, ನೀವು ನಿಮ್ಮ ರಾಜ್ಯಗಳಲ್ಲಿ ಅವ್ರನ್ನ ತೊಗೊಂಡು ನೀವು ಕೆಲಸ ಮಾಡ್ತೀರಲ್ಲ ಅನ್ನುವಂಥ ವಾದಗಳನ್ನು ಮಾಡೋದನ್ನು ಈಗಾಗಲೇ ಚರ್ಚೆ ಶುರುವಾಗಿದ್ದವು. ನಿನ್ನೆಯ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಒಂದು ಏನಪ್ಪ ಅಂದ್ರೆ ಬಿ ಜೆ ಪಿಯ ಚಕ್ರವ್ಯೂಹವನ್ನು ಬೇಧಿಸ್ತೀನಿ ಅಂತೇಳಿ ಅನ್ನುವಂಥ ಮಾತನ್ನು, ನಾನು ಅಭಿಮನ್ಯುವಲ್ಲ, ನಾನು ಅರ್ಜುನ ಅನ್ನುವಂಥ ಮಾತನ್ನು, ಅದು ಹಿಂದುತ್ವದ ನೆಲೆಗಟ್ಟಿನಲ್ಲಿ ಬೆಳೆದಿದ್ದಂಥ ನಮ್ಮ ಪಕ್ಷ ನಮ್ಮ ಶ್ರೇಷ್ಠ ಪಕ್ಷ ಅಂತ ಹೇಳುವಂಥದ್ದು, ನಾವೇ ಹಿಂದೂಗಳು ಅನ್ನುವಂಥ ವಾದ ಮಾಡುವಂಥ ಬಿ ಜೆ ಪಿಗರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಚಕ್ರವ್ಯೂಹವನ್ನು ಬೇಧಿಸ್ತೀನಿ, ನಾನು ಅಭಿಮನ್ಯುವಲ್ಲ, ನಾನು ಅರ್ಜುನ ಅಂತ. ಯಾಕಂದರೆ ಈ 6 ಜನ ನನಗೆ ಗೊತ್ತಿದ್ದಾರೆ, ಅಭಿಮನ್ಯನ್ನು ಹೊಡೆದಂಥವ್ರು ನಿಮಗೆ ಗೊತ್ತದ, ಅವ್ರು ಯಾರ್ಯಾರು ಅಂತಾರೆ, ಕೃಪಾಚಾರ್ಯ ಇರ್ಬೋದು, ದ್ರೋಣಾಚಾರ್ಯ ಇರ್ಬೋದು, ಕರ್ಣ ಇರ್ಬೋದು, ದುರ್ಯೋಧನ ಇರ್ಬೋದು, ಇವರೆಲ್ಲರೂ ಇದ್ದಾರೆ ಅದರಲ್ಲೇ. ಈ ಜನರನ್ನು ಏನಪ್ಪ ಅಂತಂದರೆ ವಿಶೇಷವಾಗಿ ಒಂದು 6 ಜನ ಇದ್ದಾರಲ್ಲ, ಅಂಥ ಜನರನ್ನು ನಾನು ಇಲ್ಲಿ ಬೆದಿಸ್ತೀನಿ ಅಂತ. ಆ 6 ಜನರಲ್ಲಿ ಯಾರಿಗೆ ಹೋಲಿಸ್ತಾ ಇದ್ದಾರಪ್ಪ ಅಂತಂದವರು, ಮೊದಲನೇದಾಗಿ ಮೋದಿ ಶಾ, ಎರಡನೇದಾಗಿ ಅದಾನಿ ಅಂಬಾನಿ, ಮೂರನೇದಾಗ ಮೋಹನ್ ಭಾಗವತ್ ಮತ್ತು ಅದರ ಜೊತೆಗೆ ದುಬಾಲ್ ಅವರು. ಇವರು ಒಂದು